ಸೀಗ ನಾನಾಗಲೇ ಇದ್ರ ಬಗ್ಗೆ ಶಿವಮೊಗ್ಗನಲ್ಲಿ ಮಾತಾಡಿದ್ದೀನಿ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದೀನಿ ನಾನೇ ಮೊಟ್ಟ ಮೊದಲಾಗಿ ಮೊದ್ ಬಾರಿ ನಾನೇ ಅದನ್ನು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಬಳ್ಳಿನಲ್ಲಿ ಮಾತಾಡಿದೆ ಆಗಿದೆ ಆಗಲೇ ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸಬೇಕು ಯಾಕೆ ಅಂದರೆ ಮೂರು ತಿಂಗಳ ಗರ್ಭಿಣಿ ಅಯ್ಯಮ್ಮ ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗಂಥ ಒಂದು ಕನಸಲ್ಲೇ ಮನಸ್ನಲ್ಲೂ ಅವಳು ಕಂಡಿರಲಿಲ್ಲ ಅವಳು ವಿಧವೆ ಆಗಿದ್ದಾರೆ ಪಾಪ ಆ ಮಗುಗೆ ಆ ಇನ್ನೂ ಹುಟ್ಟಿ ಇಲ್ಲದ ಮಗುಗೆ ಒಂದು ಭವಿಷ್ಯ ಇಲ್ಲದೆ ಇಲ್ಲದೆ ಇರೋಂಗೆ ಆಗಿದೆ ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ಗಂಗಾಧರ್ ಮೂರ್ತಿ ಅವರು ಒಂದು ವರದಿಗಾರರಾಗಿದ್ದರು ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು ಆಗ ನಮ್ಮ ತಂದೆ ಸ್ವತಃ ಅವ್ರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅದು ಲಕ್ಷಾಂತರ ರೂಪಾಯಿ ಆಯಿತು ಆವಾಗಲೇ ಎಂಬತ್ತರ ದಶಕದಲ್ಲಿ ಅವ್ರಿಗೆ ಅವರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾಗಿ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಇಡೀ ಕರ್ನಾಟಕಕ್ಕೆ ಆ ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ಬರೀ ನ್ಯಾಯ ಕೊಡಗ್ಸೋದು ಅಷ್ಟೇ ಅಲ್ಲ ಒಂದು ಆರ್ಥಿಕವಾಗೂ ಅವ್ರಿಗೆ ಸಹಾಯ ಮಾಡಬೇಕು ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಬ ಪತ್ರಕರ್ತನಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮಂಗೆ ಪಾಪ ಆ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗಲೇ ಇವಾಗ ಉತ್ತರ ನೀಡಿದ್ದೀನಿ ನಾನು ಅದ್ರ ಬಗ್ಗೆ ಯಾರು ಮಾಡಿದಾರೋ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದನ್ನು ನಾನು ಈ ಹಂತದಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಸಿ ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಾತು ಕೇಳಿದ್ದರೆ ಅವರು ಒಳ್ಳೆಯದಕ್ಕೋಸ್ಕರ ನಾನು ಹೇಳಿದೆ ಹೊರ್ತು ನಾನು ಮುಂಚೆ ಹೇಳಿದ್ದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟನ ಜೊತೆ ಎರಡು ಸಿನಿಮಾ ಮಾಡಿ ಅವರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡಾ ಕಾರ್ ತೊಗೊಂಡ್ರು ಅದಿನ್ನೂ ಒನ್ ಸೆವೆನ್ ಒನ್ ಅಂತ ಕಾರ್ ನಂಬರ್ ರೆಡ್ ಕಲರ್ ಫಸ್ಟ್ ಕಾರ್ ಅವ್ರು ತೊಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತೊಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವರು ಬೆಳೆದಿದ್ದು ಬಂದು ದಾರಿ ತುಂಬ ಕಷ್ಟದ ದಿನಗಳು ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು ಅದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಅವ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ ಬೆಂದ್ ತಟ್ಟಿದ್ರಿ ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತು ಹೇಳಿದೆ ಆ ಮಾತು ಅವ್ರು ಒಳ್ಳೇದಕ್ಕೆ ಹೇಳ್ತಾನಿದು ಈ ಥರ ಅನಾಹುತ ಆಗಬಾರ್ದು ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಅವಾಗೇನಾರ ಮಾತು ಕೇಳಿದರೆ ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಆದರೂ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಏನು ಒಂದೇ ಒಂದು ಕೊನೆಯಾದಾಗ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ ಹಿಂದೆ ಹುಬ್ಳಿನಲ್ಲಿ ಹೇಳಿದೆ ನಾನು ಗೂಂಡಾಗಿರಿ ಅದೆಲ್ಲ ಹೇಳಿದೆ ಕೇಳಿಲ್ಲ ಒಂದು ನಿಮಿಷ ಹೇಳ್ತೀನಿ ಅದೆಲ್ಲ ಏನು ಅಂತಂದರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋ ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ನಾನು ಹಿಂದೆ ಹೇಳಿದ್ದು ಒಂದು ಸಾಮಾಜಿಕ ಜಾಲತಾಣ ಎಂಥ ಅದ್ಭುತವಾದ ಮಾಧ್ಯಮ ಅಂದರೆ ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದಿದ್ದು ಒಂದು ಶಕ್ತಿ ಅದು ಅತಿ ಸಾಮಾನ್ಯರ ಕೈಯಲ್ಲಿ ಅದು ತಲುಪ್ತು ಆ ಶಕ್ತಿ ಧ್ವನಿ